ರೈತ ವಿರೋಧಿ ನೀತಿ ಅನುಸರಿಸುತ್ತಿರುವ ಕಾಂಗ್ರೆಸ್ ಧೋರಣೆನ ಖಂಡಿಸಿ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ. ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದಲ್ಲಿ ರೈತ ವಿರೋಧಿ ನೀತಿ ಅನುಸರಿಸುತ್ತಿರುವ ಕಾಂಗ್ರೆಸ್ ಧೋರಣೆನ ಖಂಡಿಸಿ ಭಾರತೀಯ ಜನತಾ ಪಕ್ಷದ ಆಡಿಯಲ್ಲಿ ಎತ್ತು ಚಕ್ಕಡಿ ತೆಗೆದುಕೊಂಡು ಬಂದು ಪ್ರತಿಭಟನೆಯನ್ನ ನಡೆಸಿ ತಾಲೂಕಾ ದಂಡಾಧಿಕಾರಿಗಳ ಕಾರ್ಯಾಲಯದಲ್ಲಿ ಮನವಿಯನ್ನ ಸಲ್ಲಿಸಲಾಯಿತು. ನಂತರ ಬಿಜೆಪಿ ಮಂಡಲದ ಅಧ್ಯಕ್ಷ ಪಕ್ಕಿರೇಶ್ ರಟ್ಟಿಹಳ್ಳಿ ಮಾತನಾಡಿ उचित भाग्यवन्न कोडुव नेपदल्लि राज्यवन्न कोळ्ळेहोडिव केलसवन्न मुंदुवरिसिद्दु रैतर समुदायवन्न संपूर्णवागि निर्लक्ष्य माडिद्दारे एंदु आक्रोशवन्न व्यक्तपडिसिदरु. ई संदर्भदल्लि जानु लमाणि, शंकर मराठ, मंजुनाथ केंचनगौडरु, रामण्ण कंबळि, सुरेश मांड्रे, राजीव रेड्डी बोम्मनकट्टि, सीएस कोडि हागू इन्नुळिद तालूकिन एल्ल रैतरु भागियागिद्दरु. वीरेश गुग्रि, एनके स्टीफोर्ड. ರೈತರ ನಿರ್ಲಕ್ಷ್ಯ ಮಾಡುತ್ತಿರುವಂತ ಸರ್ಕಾರದ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನ ಹಮ್ಮಿಕೊಂಡು ಮನ್ನೆ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ನಮ್ಮ ಮನವಿಯನ್ನ ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜಾತಿ ಜಾತಿಗಳ ನಡುವೆ ಜಗಳ ಉಚಿತ ಭಾಗ್ಯ ಅಂತ ಹೇಳಿ ನೆಪವನ್ನು ಒಡ್ಡಿ ಇವತ್ತು ರಾಜ್ಯದ ಮತ್ತು ಕ್ಷೇತ್ರಗಳ ಅಭಿವೃದ್ಧಿ ಕಾರ್ಯಗಳನ್ನು ನಿಲ್ಲಿಸಿ ರೈತ ವಿರೋಧಿ ಬರಗಾಲವನ್ನು ನಿರ್ವಹಣೆ ಮಾಡದೆ ಇವತ್ತು ರಾಜ್ಯ ಸರ್ಕಾರ ರಾಜ್ಯದ ಜನತೆಗೆ ಅನ್ಯಾಯವನ್ನು ಮಾಡುತ್ತಿದೆ. ಇವತ್ತು ಎಲ್ಲೆಲ್ಲಿ ಕಾಂಗ್ರೆಸ್ ಎಂಎಲ್ಎಗಳವರ ಅಲ್ಲಿ ಬರಗಾಲವನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ನಾವು ಪ್ರತಿಭಟನೆ ಮಾಡಿ ನಮ್ಮ ನೆಚ್ಚಿನ ಶಾಸಕರಾದ ಶ್ರೀಮಂತ ಚಂದ್ರುಲ ಮಾಡಿದವರು साकु मुख्यमंत्री संबंध पट अधिकारी मतलब सहित इन बरगाल घोषणा मीन भाषा अदर जो कृषि पंप से लोड से हिंदे भारतीय जनता पार्टी नेतृत्व नरेंद्र मोदी नम यद्यूरपन बोमायवर सरकार ರೈತರ ಯೋಜನೆಗಳನ್ನು ಎಲ್ಲ ನೀರಾವರಿ ಯೋಜನೆಗಳು ಮತ್ತು ರೈತರಿಗೆ ಸಮಶಕ್ತಿ ಯೋಜನೆ ಮತ್ತು ರೈತರ ವಿದ್ಯಾನಿಧಿ ಕೃಷಿ ಸನ್ಮಾನ ಯೋಜನೆ ಇವನ್ನೆಲ್ಲ ಸಹಿತ ಇವತ್ತು ನಿರ್ಲಕ್ಷಿಸಿ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನತೆಯನ್ನು ದಿವಾಳಿಗೆ ತಂದಿದೆ. ಇವತ್ತು ರಾಜ್ಯದ ಜನತೆಯ ಗುಂಡು ನೆಪವನ್ನು ಹೇಳಿ ಫ್ರೀ ಕೊಡ್ತೀವಿ ಅಂತ ಹೇಳಿ ಇವತ್ತು ಜನರ ಜೀವನದ ಮಧ್ಯದಲ್ಲಿ ಆಟವನ್ನು ಆಡುತ್ತಿದ್ದಾರೆ.